ಒಂದು ನಿಮಿಷ ಫ್ರೆಂಡ್ಸ್, ಜಸ್ಟ್ ಏನಿಲ್ಲ, ಈ ಒಂದು ಅಪ್ಲಿಕೇಶನ್ನೇ ನೀವು ಡೈಲಿ 500,000 ಅರ್ನಿಂಗ್ಸ್ ಮಾಡೋದಲ್ಲ, ಜಸ್ಟ್ ಒಂದು 50-100 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಈ ಒಂದು ಅಪ್ಲಿಕೇಶನ್ ಬೆಸ್ಟು. ಯಾವುದೇ ರಿಸ್ಕ್ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಅರ್ನಿಂಗ್ಸ್ ಸಿಂಪಲಾಗಿ ಮಾಡ್ಕೊತೀರಾ. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಪೇಮೆಂಟ್ ಸಹಿತ ಮಾಡಿ ತೋರಿಸ್ತೀನಿ. ಈ ಒಂದು ಅಪ್ಲಿಕೇಶನಲ್ಲಿ ಪೇಮೆಂಟ್ ಪ್ರೂಫ್ ಸಹಿತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಮತ್ತು ಅರ್ನಿಂಗ್ಸ್ ಮಾಡಿರೋ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ. ಈ ಒಂದು ಅಪ್ಲಿಕೇಶನ್ ತುಂಬಾ ಬೆಸ್ಟ್ ಅರ್ನಿಂಗ್ಸ್ ಮಾಡೋಕ್ಕೆ, ಖಂಡಿತವಾಗಲೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಅಪ್ಲಿಕೇಶನ್ ಫ್ರೆಂಡ್ಸ್. ನಾನು ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅಂತ. ಮತ್ತು ನಿಮಗೆ ಡೈಲಿ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ 1 ರೂಪಾಯಿ ಸಿಗುತ್ತೆ, ಅದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಮತ್ತು ಅರ್ನಿಂಗ್ಸ್ ಮಾಡೋಕ್ಕೆ ತುಂಬಾ ಬೆಸ್ಟು. ಓಕೆ, ಇವಾಗ ಪೇಟಿಎಮ್ಗೆ ಇದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಆದರೆ ನಿಮ್ಮದು ಪೇಟಿಎಮ್ ನಂಬರ್ ಅಲ್ಲ ಗುರು ನಮ್ಮದು ಪೇಟಿಎಮ್ಗೆ ಹಾಕೊಳ್ಳೋಕೆ ಅಂತ ಅಂದರೆ. ಓಕೆ, ಸಿಂಪಲಾಗಿ ನೀವು ಪೇಟಿಎಮ್ ನಂಬರ್ ಇಲ್ದಿರೋ ಅಕೌಂಟ್ ನಂಬರಿಂದನೂ ಕೂಡ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ವಿತ್ಡ್ರಾ ಮಾಡುವಾಗ ಪೇಟಿಎಮ್ ನಂಬರ್ ಯಾರ್ಯಾರು ಇರುತ್ತಲ್ಲ ಅದನ್ನ ಅಲ್ಲಿ ಎಂಟರ್ ಮಾಡಿ ವಿತ್ಡ್ರಾ ಮಾಡಿ ಪೇಮೆಂಟ್ ಆಗುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಬಿಡಿ ಒಂದು ಅಪ್ಲಿಕೇಶನ್ನು. ಹಾಗಾದರೆ ಬನ್ನಿ, ಇವನ್ನ ಸ್ಟಾರ್ಟ್ ಮಾಡೋಣಂತೆ. ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ನನ್ನ ಟೆಲಿಗ್ರಾಮಿಗೆ ಕೂಡ ಜಾಯ್ನ್ ಆಗಿ, ಯಾಕಂತಂದರೆ ಅಲ್ಲಿ ಪೇಮೆಂಟ್ ಪ್ರೂಫ್ ಸಹಿತ ಆಗ್ತಾ ಇದ್ದೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಮರದೇ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಯ್ತಾ ಲೈಕು, ಪ್ಲೀಸ್ ಲೈಕ್ ಮಾಡಿ ಬನ್ನಿ. ಹಂಗೆಲ್ಲ ಇನ್ನೈಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಓಕೆ, ನೀವು ಸಿಂಪಲಾಗಿ ಡೈಲಿ ಒಂದು 100 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕಾ, ಹಾಗಾದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡ. ಓಕೆ ಗೈಸ್, ಹಂಗಾದ್ರೆ ನಾವು ಇಲ್ಲಿ ವಾಲೆಟ್ ಸೆಕ್ಷನ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ತೀನಿ. ವಾಲೆಟ್ ಸೆಕ್ಷನ್ ಅಂದರೆ ಪೇಟಿಎಮ್ಗೆ ಇದು ಪೇಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ನಾನು ಇಲ್ಲಿ 100 ರೂಪೀಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಟ್ರಾನ್ಸ್ಲೇಷನ್ ಹಿಸ್ಟ್ರಿ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಅಮೌಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಎಷ್ಟು 260 ರೂಪಾಯಿ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, 260 ರೂಪಾಯಿ ಆಗುತ್ತೆ ಇಲ್ಲಿ ಹೋಗುತ್ತೆ, ಯಾಕಂದರೆ 100 ರೂಪೀಸ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಓಕೆ ಗೈಸ್, ಆಯಿತು, 260 ರೂಪಾಯಿ ಪೇಮೆಂಟ್ ಆಯಿತು ಅಂತಲೇ ಹೇಳ್ಬೋದು. ಓಕೆ, ನೋಡ್ಕೋಬೋದು ಪೇಮೆಂಟ್ ಬಿನ್ ಸಕ್ಸಸ್ಫುಲ್ ಆಯಿತು. ಓಕೆ, ಮೇಲೆ ನೋಡಿ ಗುರು, ಕತೆ ಬಡಿಬೇಡ, ನನಗೆ ಪೇಟಿಎಮ್ಮಲ್ಲಿ ಪೇಮೆಂಟ್ ಪ್ರೂಫ್ ಸಹಿತ ಡೇಟ್ ಸಮೇತ ತೋರಿಸು ಅಂತ ಅಂತೀರಾ, ಗೊತ್ತು. ಹಾಗಾದರೆ ನಾನು ಇವಾಗ ಬ್ಯಾಲೆನ್ಸ್ ಹಿಸ್ಟ್ರಿ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ತೀನಿ. ಓಕೆ, ನಾನು ಇವಾಗ ಬ್ಯಾಲೆನ್ಸ್ ಹಿಸ್ಟ್ರಿ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ನೋಡ್ಕೋಬೋದು, ಇಲ್ಲಿ ಹಂಗೆ ರಿಶ್ಯೂ ಆಗಿದೆ, 260 ರೂಪಾಯಿ ರಿಶ್ಯೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಗೈಸ್, 260 ರೂಪಾಯಿ ರಿಶ್ಯೂ ಕೂಡ ಆಗಿದೆ. ಟೈಮಿಂಗ್ಸ್ ಕೂಡ ನೀವು ನೋಡ್ಕೋಬೋದು, ರಿಶ್ಯೂ ಆಗಿರೋ ಟೈಮಿಂಗ್ಸು 11:58 AM 24 ಫೆಬ್ರವರಿ 2023ಕ್ಕೆ ನಂಗೆ ರಿಶ್ಯೂ ಆಗಿದೆ. ನಾನು ನಿಮಗೆ ಲೈವಲ್ಲೇ ತೋರಿಸಿದ್ದೀನಿ ಗುರು. ನಮಗೆ ಸಿಂಪಲಾಗಿ ಡೈಲಿ ಒಂದು 500,000 ಬೇಡ, ಡೈಲಿ ಒಂದು 100 ರೂಪಾಯಿ ಅರ್ನಿಂಗ್ಸ್ನ ಮಾಡಿದರೆ ಸಾಕು, ಅಪ್ಲಿಕೇಶನ್ ಇದ್ದರೆ 7. ಹಾಗಾದರೆ ಇನ್ವೆಸ್ಟ್ಮೆಂಟ್ ಗೈಸ್, ವಿತೌಟ್ ಇನ್ವೆಸ್ಟ್ಮೆಂಟ್, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡದೆ ಅರ್ನಿಂಗ್ಸ್ನ ಮಾಡ್ಬೋದು ಈ ಒಂದು ಅಪ್ಲಿಕೇಶನಲ್ಲಿ. ನಾನು ಕೂಡ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ಪೇಮೆಂಟ್ ನಿಮಗೆ ಲೈವಲ್ಲೇ ತೋರಿಸಿದ್ದೀನಿ, ನಾನು ಪೇಟಿಎಮ್ಗೆ ಹೋಗಿ ಸಹಿತ ಪೇಮೆಂಟ್ನ ತೋರಿಸಿದ್ದೀನಿ. ಹಾಗಾದರೆ ಕತೆ ಹೊಡಿಬೇಡ ಗುರು, ಮುಂದಿನ ಬಗ್ಗೆ ಹೇಳು ಅಂತ ಅಂದರೆ, ನೋಡ್ಬೋದು ಗೈಸ್ ಇಲ್ಲಿ ಏನಂತಂದರೆ, ಇನ್ಸ್ಟಾಲ್ ಮಾಡೋ ಮುಖಾಂತರ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ, ಇಲ್ಲಿ ಅಪ್ಲಿಕೇಶನ್ ಯಾವ ಥರ ಇದ್ದಾವೆ ಅಂತಂದರೆ, ನಮಗೆ ಮೇಲ್ಗಡೆ ನೋಡ್ಬೋದು ಟಾಪಲ್ಲಿ 4 ರೂಪಾಯಿ ಇದೆ, 30 ರೂಪಾಯಿ ಇದೆ, 81 ರೂಪಾಯಿ ಇದೆ. ಹಾಗಾದರೆ ದೊಡ್ಡ ಅಮೌಂಟ್ ಎಲ್ಲಿದೆ ಅಂತ ನೋಡೋಣ, ತಡಿ ಒಂದು ಸೆಕೆಂಡ್ ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ಜಾಸ್ತಿ ಅಮೌಂಟ್ ಎಲ್ಲಿ ಇಲ್ಲ, 79 ರೂಪಾಯಿ ತನಕ ಇದೆ ಅಷ್ಟೇ. ಹಾಗಾದರೆ ನಾವು ಇಲ್ಲಿ ಅರ್ನಿಂಗ್ಸ್ ಮಾಡಬೇಕು ಡೈಲಿ ಅಂತ ಅಂದರೆ, ಇಲ್ಲಿ ಅಪ್ಕಮಿಂಗ್ ಬರಬೇಕು. ಅಪ್ಕಮಿಂಗ್ ಅಂತ ಅಂದರೆ ಏನಂದರೆ, ನೋಡ್ಬೋದು ಇಲ್ಲಿ ಅಪ್ಕಮಿಂಗ್ ಅಂದರೆ ಓಮ್ ಪೇಜ್, ಇಲ್ಲಿ ಓಮ್ ಪೇಜ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಈ ಓಮ್ ಪೇಜಲ್ಲಿ ಇರೋ ಎಲ್ಲ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಿದರೆ ಅಪ್ಕಮಿಂಗ್ ಇರೋವು ಮತ್ತೆ ಇಲ್ಲಿ ಓಮ್ ಪೇಜ್ಗೆ ಬರ್ತವೆ. ಓಕೆನಾ, ಹಾಗಾದರೆ ನಾವು ಇವಾಗ ಯಾವ ಥರ ಇದನ್ನ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಸಿಂಪಲ್ಲಾಗಿ. ಓಕೆ, ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್, ಇದು ಅಪ್ನ ಆ್ಯಪ್ ಅಂತ ಇದೆ. ಓಕೆ, ಜಸ್ಟ್ ಫ್ರೆಂಡ್ಸ್ ನಾನು ಇವಾಗ ಅಪ್ನ ಆ್ಯಪ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ತೀನಿ. ಅಪ್ನ ಆ್ಯಪ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿದ ತಕ್ಷಣ ಅಲ್ಲಿ ಕೆಳಗಡೆ ಅಂತ ಕೊಟ್ಟಿದ್ದಾರೆ, ಇನ್ಸ್ಟಾಲ್ ಆ್ಯಂಡ್ ರಿಜಿಸ್ಟರ್, ಅವರು ಸ್ಟೆಪ್ ಇರ್ತವೆ, ಅವನ್ನ ನಾವು ಫಾಲೋ ಮಾಡಬೇಕಾಗುತ್ತೆ, ಅದನ್ನ ಸರಿಯಾಗಿ ಓದ್ಕೊಳ್ಳಿ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡುವಾಗ. ಇಲ್ಲಿ ನೋಡ್ಕೋಬೋದು ರಿಜಿಸ್ಟರ್ ಆಗಿ ಸಾಕು ಅಂತ ಹೇಳಿದ್ದಾರೆ, ಅಷ್ಟೇ, ರಿಜಿಸ್ಟರ್ ಆದರೆ ಸಾಕು, ನಿಮಗೆ ನಾನು 4 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿ ಮತ್ತು ನೀವು ಅದರಲ್ಲಿ ಒಂದು ನಿಮಿಷ ಸಾಕು ವರ್ಕ್ ಮಾಡಿ, ಅಷ್ಟೇ, ಒಂದು ನಿಮಿಷ ವರ್ಕ್ ಮಾಡಿ ಜಸ್ಟ್ ಬ್ಯಾಕ್ ಬನ್ನಿ. ಈ ಥರ ಬ್ಯಾಕ್ ಬನ್ನಿ, ಬ್ಯಾಕ್ ಬರುವಾಗ ಈ ಅಪ್ಲಿಕೇಶನ್ ರನ್ನಲ್ಲೇ ಇರಬೇಕು, ಈ ಅಪ್ಲಿಕೇಶನ್ ರೆಡ್ ಕಲರ್ ಅಪ್ಲಿಕೇಶನ್ ರನ್ನಲ್ಲೇ ಇರಬೇಕು, ಮತ್ತು ನೀವು ಯೂಸ್ ಮಾಡೋ ಅಪ್ಲಿಕೇಶನ್ ರನ್ನಲ್ಲೇ ಇರಬೇಕು. ಅವಾಗ ಬ್ಯಾಕ್ ಬಂದು ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಅಮೌಂಟ್ ಇಲ್ಲಿ ಆ್ಯಡ್ ಆಗಿರುತ್ತೆ. ಆ್ಯಡ್ ಆಗಿಲ್ಲ ಅಂತಂದರೆ ಒಂದು ಸಲ ಕ್ಲಿಯರ್ ಮಾಡಿ, ಎರಡೂ ಅಪ್ಲಿಕೇಶನ್ ಒಂದು ಸಲ ಕ್ಲಿಯರ್ ಮಾಡ್ಕೊಂಬಿಟ್ಟು ಮತ್ತೆ ತಿರ್ಗಾ ಅಪ್ಲಿಕೇಶನ್ನ ಓಪನ್ ಮಾಡಿ ಫ್ರೆಂಡ್ಸ್, ಮತ್ತು ತಿರ್ಗಾ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ, ಅಮೌಂಟು ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಅಮೌಂಟು ಆಟೋಮೆಟಿಕ್ಕಾಗಿ ಅದೇ ಆ್ಯಡ್ ಆಗಿರುತ್ತೆ. ಓಕೆ, ಅವಾಗ ಬ್ಯಾಕ್ ಬನ್ನಿ, ಕೆಲವೊಂದು ಅಪ್ಲಿಕೇಶನ್ಗೆ ಇದು ಬರೋದಿಲ್ಲ, ಯಾಕೆ ಬರೋದಿಲ್ಲಪ್ಪ ಅಂತಂದರೆ, ನೀವು ಬ್ಯಾಕ್ ಬಂದಾಗ ಇಲ್ಲಿ ಕೆಲವೊಂದು ಅಪ್ಲಿಕೇಶನು ರನ್ ಆಗ್ತಾ ಇರಬೇಕು, ಕೆಲವೊಂದು ಅಪ್ಲಿಕೇಶನ್ ರನ್ ಆಗ್ತಿರಲ್ಲ, ಈ ಥರ ಅಪ್ಲಿಕೇಶನು ರನ್ ಆಗ್ತಿರಲ್ಲ, ಆ ಥರ ರನ್ ಆಗ್ತಿಲ್ಲ ಅಂದರೆ ಫ್ರೆಂಡ್ಸ್, ಈ ಥರ ರನ್ ಆಗ್ತಿಲ್ಲ ಅಂತಂದರೆ ನಿಮಗೆ ಅಮೌಂಟು ಬರೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ಈ ಥರ ರನ್ ಆಗ್ತಾ ಇರಬೇಕು. ನಾನು ಕೂಡ ಇದರ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ. ಓಕೆ ಗುರು, ನೀ ಟಾಸ್ಕ್ನ ಕಂಪ್ಲೀಟ್ ಮಾಡಿದೀಯಾ, ಸುಮ್ಮನೆ ಕತೆ ಹೊಡಿಬೇಡ ಅಂತಂದರೆ, ನೋಡಿ ನಾನು ನಿಮಗೆ ಲೈವೆಲ್ಲ ತೋರಿಸ್ತೀನಿ. ಗಿಫ್ಟ್ ಐಕನ್ಗೆ ಬರ್ತೀನಿ, ನೋಡ್ಕೋಬೋದು ಇಲ್ಲಿ
ಗಿಫ್ಟ್ ಐಕನ್ಗೆ ಬಂದರೆ ಇಲ್ಲಿ ನೋಡ್ಕೋಬೋದು ರೆಫರ್ ಇದೆ, ನೀವು ಫ್ರೆಂಡ್ಸ್ಗೆ ರೆಫರ್ ಮಾಡಿ 10 ರುಪೀಸ್ ಸಿಗುತ್ತೆ. ಅವರು ಇಲ್ಲಿ ಟೆಪ್ಸ್ನ ಕೊಡ್ತಾರೆ, ಅದನ್ನೆಲ್ಲ ಫಾಲೋ ಮಾಡಿದ್ರೆ 10 ರುಪೀಸ್ ಸಿಗುತ್ತೆ. ಇಲ್ಲಿ ವಾಲೆಟ್ ಸೆಕ್ಷನಿಗೆ ಬರ್ತೇನೆ ನೋಡ್ಕೊಳ್ಳಿ, ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬರ್ತೇನೆ, ಇಲ್ಲಿ ಪೇ ಟಿ ಎಮ್ಮಲ್ಲಿ ನೀವು ಅರ್ನಿಂಗ್ಸ್ ಮಾಡಿ ಪೇ ಟಿ ಎಮ್ಮಿಂದ ನೀವು ಪೇಮೆಂಟ್ ಮಾಡ್ಕೋಬೇಕು. ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಬರ್ತೇನೆ ನೋಡ್ಕೋಬೋದು, ಜಸ್ಟ್ ಇವಾಗ ಪೇಮೆಂಟ್ ಮಾಡ್ಕೊಂಡು 260 ರೂಪಾಯಿ. ಓಕೆ, ಫಸ್ಟ್ ಇದು ನೋಡಿ, ಜಸ್ಟ್ ಇವಾಗ ಪೇ ಟಿ ಎಮ್ ಗೇಮ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ ನೋಡಿ, ಇಲ್ಲಿ ಕಾಣ್ತಿದೆ ಪೇ ಟಿ ಎಮ್ ಗೇಮ್ಸ್ ರಿಜಿಸ್ಟರ್ ಆದರೆ ನನಗೆ 3 ರುಪೀಸ್ ಬಂತು, ಲೈವಲ್ಲೇ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ. 3 ರುಪೀಸ್ ಬಂತು, ಜಸ್ಟ್ ಲಾಗಿನ್ ಆದ ಇವತ್ತು. ಜಸ್ಟ್ ಲಾಗಿನ್ ಅಂತಂದರೆ ಇಲ್ಲಿ ಗಿಫ್ಟ್ ಐಕನ್ಗೆ ಬನ್ನಿ, ಇಲ್ಲಿ ಡೈಲಿ ರಿವಾರ್ಡ್ಸ್ ಅಂತ ಇರುತ್ತೆ, ಜಸ್ಟ್ ಕ್ಲೈಮ್ ಮಾಡಿ 1 ರುಪೀಸ್ ಸಿಗುತ್ತೆ ನಿಮಗೆ ಡೈಲಿ. ಓಕೆ ಓಕೆ ಫ್ರೆಂಡ್ಸ್, ಮತ್ತು ನಾನು ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಅರ್ನಿಂಗ್ಸ್ ಕೂಡ ಮಾಡಿದ್ದೀನಿ, ರೆಫರ್ ಮಾಡಿ ಕೂಡ ಅರ್ನಿಂಗ್ಸ್ನ ಮಾಡಿದ್ದೀನಿ, ಡೈಲಿ ಲಾಗಿನ್ ಕೂಡ ಆಗಿದ್ದೀನಿ. ಇಲ್ಲಿ ನೋಡ್ಕೋಬೋದು, ಇಲ್ಲೊಂದು ಅಪ್ಲಿಕೇಶನ್ ಜಸ್ಟ್ ರಿಜಿಸ್ಟರ್ ಆಗಿದೆ, ನನಗೆ 3 ರುಪೀಸ್ ಬಂದಿದೆ ಫ್ರೆಂಡ್ಸ್. ಓಕೆನಾ, 3 ರುಪೀಸ್ ಬಂದಿದೆ. ಈ ಥರ ನಾನು ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನನಗೂ ಕೂಡ ಇಲ್ಲಿ ಅರ್ನಿಂಗ್ಸ್ ಆಗಿದೆ. ಓಕೆ, ನೀವು ಜಾಸ್ತಿ ಅಮೌಂಟ್ ನೀವು ಏನಾದರೂ ಅರ್ನಿಂಗ್ಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ನಿಮಗೆ ನಾನು ಹೋಮ್ ಪೇಜ್ಗೆ ಬಂದು ತೋರಿಸ್ತೀನಿ ನೋಡಿ. ಇಲ್ಲಿ 81 ರೂಪಾಯಿ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡ್ತೀನಿ, 81 ರೂಪಾಯಿ ಇದೆ ಫ್ರೆಂಡ್ಸ್. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಬೋದು ಅವ್ರ ಸ್ಟೆಪ್ ಎಷ್ಟಿದೆ ಅಂತ. 66 ರೂಪಾಯಿ ನಮಗೆ ಸಿಗಬೇಕಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ, ಅವನ್ನೆಲ್ಲ ನಾವು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಮತ್ತು 15 ರೂಪಾಯಿ ಸಿಗಬೇಕಪ್ಪ ಅಂತಂದರೆ ಕೀಪ್ ದ ಆ್ಯಪ್ 7 ಡೇಸ್ ರಿವಾರ್ಡ್ಸ್, 7 ಡೇಸ್ ವರ್ಕ್ ಮಾಡಿದರೆ ಅಪ್ಲಿಕೇಶನ್ ಅದನ್ನ ನಿಮಗೆ 15 ರೂಪಾಯಿ ಸಿಗುತ್ತೆ. ಹಂಗಾಗಿ ನಾನು ಸಿಂಪಲಾಗಿ ಹೇಳಿದೇನಪ್ಪ ಅಂತಂದರೆ ನಿಮಗೆ ಇಲ್ಲಿ 3 ರುಪೀಸು, 4 ರುಪೀಸು, 5 ರುಪೀಸು, 3 ರುಪೀಸ್ ಇದೆಲ್ಲ, ಇವನ್ನ ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಇವನ್ನ ಅರ್ನಿಂಗ್ಸ್ ಮಾಡ್ಕೊಂಡ್ರೆ ನಿಮಗೆ ಬೇಗನೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನಾವು ಇನ್ನೊಂದು ಪೇಮೆಂಟ್ ಮಾಡ್ಕೋಬೇಕಪ್ಪ ಅಂತ ನಾನು ಇವಾಗ ಜಸ್ಟ್ ಒಂದು ಪೇಮೆಂಟ್ ಮಾಡಿದ್ದೀನಿ. ಜಸ್ಟ್ ಇವಾಗ ಅಂತಂದರೆ 2024 11:58 ಪೇಮೆಂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಇವತ್ತು ಪೇಮೆಂಟ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನಾನು ಇವಾಗ ಮತ್ತೆ ಒಂದು ಪೇಮೆಂಟ್ ಹೇಳ್ತೀನಿ ನಿಮಗೆ, ಲೈವ್ ಎಲ್ಲ ತೋರಿಸ್ತೀನಿ ನೋಡಿ ಪೇಮೆಂಟ್ ಆಗುತ್ತೆ ಅಲ್ವಂತ. ವಿತ್ಡ್ರಾ ಇವಾಗ 19 ರೂಪಾಯಿ ಇದೆ, ನಾನು 20 ರೂಪಾಯಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಇಲ್ಲಿ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಎಷ್ಟು, ಇಲ್ಲಿ 15 ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೆಸ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನು ತಗೊಂಡಿದ್ರೆ ಕಂಪ್ಲೀಟ್ ದ ಟೂ ಮೋರ್ ಟಾಸ್ಕ್ ಅಂತಂದರೆ ನಾವು ಒಂದು ಸಲ ಇವಾಗ ಪೇಮೆಂಟ್ ಮಾಡ್ಕೊತಂದರೆ ಇನ್ನೊಂದು ಸಲ ಪೇಮೆಂಟ್ ಮಾಡ್ಕೋಬೇಕಪ್ಪ ಅಂತಂದರೆ ಎರಡು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಟಾಸ್ಕ್ ಅಂತಂದರೆ ಎರಡು ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂಡಾದ್ಮೇಲೆ ಪೇಮೆಂಟ್ ಇಡ್ಬೋದು, ಪೇಮೆಂಟ್ ಆಗುತ್ತೆ ಫ್ರೆಂಡ್ಸ್. ಪೇಮೆಂಟ್ ಇಟ್ಟಾದ್ಮೇಲೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇಲ್ಲ ಗುರು, ನಂದು ಇದೇ ನಂಬರು, ಈ ನಂಬರ್ಗೆ ಪೇಮೆಂಟ್ ಆಗುತ್ತಾ, ಈ ನಂಬರಲ್ಲಿ ಪೇ ಟಿ ಎಮ್ ನಂಬರ್ ಆಗಿದ್ದರೆ ಪೇಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಗುರು, ನಾನು ಈ ನಂಬರಿಂದ ನಾನು ಬೇರೆ ನಂಬರ್ಗೆ ನಾನು ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಬೇಕು, ವಿತ್ಡ್ರಾ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ನಿಮ್ಮ ನಂಬರ್ನ ಚೇಂಜ್ ಮಾಡಿ ಪೇ ಟಿ ಎಮ್ ನಂಬರ್ನ ಇಲ್ಲಿ ಹಾಕಿ ಪ್ರೊಸೀಡ್ ಮಾಡಿ ಪೇ ಟಿ ಎಮ್ ನಂಬರ್ಗೆ ಪೇಮೆಂಟ್ ಆಗುತ್ತೆ ಫ್ರೆಂಡ್ಸ್, ಸಿಂಪಲ್ ಆಗಿ. ಓಕೆ, ಹಾಗಾದರೆ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.